ಓಂ ಗಣ್ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು 2023 ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ? ಅದೇ ರೀತಿಗೆ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ರೆ ತುಂಬಾ ಸಂತೋಷ. ಹಾಗೆ ಈ ಒಂದು ಬರುತ್ತಿರುವಂತಹ ಏಪ್ರಿಲ್ ಮಾಸ 2023 ಒಂದು ಏಪ್ರಿಲ್ ಮಾಸ ನಮ್ಮ ದ್ವಾದಶಿ ರಾಶಿ ಫಲದಲ್ಲಿ ನಮ್ಮದೇ ರಾಶಿಯಾಗಿರುವಂತಹ ಒಂದು ಮಿಥುನ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಈ ರಾಶಿಯು ಬುಧ ಗ್ರಹದಿಂದ ಅಳಲ್ಪಡುವ ಸಾಮಾನ್ಯ ದ್ವಂದ್ವ ಚಿಹ್ನೆಯಾಗಿದೆ. ಇನ್ನು ಈ ರಾಶಿಯವರಿಗೆ ಸಂಗೀತ ಮತ್ತು ಇತರ ಸೃಜನಶೀಲ ಅನ್ವೇಷಣೆಗಳ ಕಡೆಗೆ ಹೆಚ್ಚಿನ ಉತ್ಸಾಹವನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಅವರು ಆಗಾಗಿ ನಿರ್ಧಾರವನ್ನು ಬದಲಾಯಿಸುತ್ತಾರೆ. ಇನ್ನು 2023 ಮಾಸಿಕ ಪ್ರಕಾರ ನೋಡುವುದಾದರೆ ಮಾಸದ 15ನೇ ತಾರೀಕಿನ ನಂತರ ಅನುಕೂಲಕರವಾದಂತಹ ಫಲಿತಾಂಶ ದೊರಕಲಿದೆ. ಏಕೆಂದರೆ 15ರ ನಂತರ 11ನೇ ಮನೆಯಲ್ಲಿ ಸೂರ್ಯ, ಶುಕ್ರ ಮತ್ತು ಬುಧರು ಅನುಕೂಲಕರ ಸ್ಥಾನದಲ್ಲಿರುತ್ತಾರೆ. ಶನಿಯು ತನ್ನ ಸ್ವಂತ ರಾಶಿಯಲ್ಲಿ 9ನೇ ಮನೆಯಲ್ಲಿರುತ್ತಾನೆ. ಇನ್ನು ಗುರುವು ಸಾಮಾನ್ಯವಾಗಿ ಲಾಭದಾಯಕವಾದಂತಹ ಗ್ರಹ, ಇದು 11ನೇ ಮನೆಯನ್ನು ಆಕ್ರಮಿಸಿಕೊಂಡಿರುತ್ತದೆ. ಈ ಕಾರಣದಿಂದಾಗಿ ಈ ರಾಶಿಯವರು ಉತ್ತಮ ಹಣವನ್ನು ಗಳಿಸುವಂತಹವರಾಗುತ್ತಾರೆ ಅಂತ ಕೂಡ ತೋರಿಸಲಾಗಿದೆ. ವೀಕ್ಷಕರು ತುಂಬಾ ಚೆನ್ನಾಗಿದೆ ಖಂಡಿತ. ಇನ್ನು 11ನೇ ಮನೆಯಲ್ಲಿ ರಾಹು ಕೂಡ ಇರುವುದರಿಂದ ಈ ರಾಶಿಯವರು ಅನಿರೀಕ್ಷಿತ ರೀತಿಯಲ್ಲಿ ಲಾಭವನ್ನು ಕೂಡ ಪಡೆಯುತ್ತಾರೆ. 9ನೇ ಮನೆಯಲ್ಲಿ ಶನಿಯ ಸ್ಥಾನವು ಕೆಲವು ಸವಾಲುಗಳ ವಿರುದ್ಧ ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಆದಾಯವನ್ನು ಕೂಡ ನೀಡುತ್ತದೆ. ಆದಾಗ್ಯೂ ಸಹ ಈ ರಾಶಿಯವರು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಸವಾಲುಗಳನ್ನು ಕೂಡ ಎದುರಿಸಬೇಕಾಗಬಹುದು. ಇದು 1ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯ ಕಾರಣದಿಂದಾಗಿರಬಹುದು. ಈ ಒಂದು 2023 ಏಪ್ರಿಲ್ ಮಾಸದ ಪ್ರಕಾರ 6ನೇ ಮನೆಯ ಅಧಿಪತಿಯಾಗಿ 1ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯಿಂದಾಗಿ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಕೂಡ ಈ ಒಂದು ರಾಶಿಯವರು ಕಾಣಬಹುದಾಗಿದೆ. ಅಂದ್ರೆ ಆರೋಗ್ಯ ಸಮಸ್ಯೆ ಅಂದ್ರೆ ಅಂತ ಹೆದರುವಂತದ್ದು ಯಾವುದೂ ಇಲ್ಲ, ಚಿಕ್ಕ ಪುಟ್ಟ ಸಮಸ್ಯೆ ಆರೋಗ್ಯದಲ್ಲೂ ಕೂಡ. ಅಂದ್ರೆ ಒಂದು ಭುಜ ನೋವಾಗಲಿ ಅಥವಾ ಕಾಲುಗಳು ನೋವಾಗಲಿ ಈ ರೀತಿಯಾಗಿ ಇತರ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಆದ್ರೂ ಸಹ ಅದನ್ನ ನೀವು ತಮ್ಮ ಒಂದು ವೈದ್ಯರ ಬಗ್ಗೆ ತಪಾಸಣೆ ಮಾಡಿಕೊಳ್ಳಿ ಅಂತ ಹೇಳ್ಬಹುದು. ಯಾವುದು ಕೂಡ ಅಲಕ್ಷ್ಯ ಮಾಡಬೇಡಿ. ಹಾಗೆ 1ನೇ ಮನೆಯಲ್ಲಿ ಮಂಗಳ 6ನೇ ಮನೆಯ ಅಧಿಪತಿಯಾಗುವುದರಿಂದ ಈ ರಾಶಿಯವರು ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಬಹುದು. ಇದು ಕೂಡ ಸೂಚನೆ ತೋರ್ತಾ ಇದೆ. ಆದಷ್ಟು ಜಾಗೃತೆ ಆಗಿರೋದು ಬಹಳ ಸೂಕ್ತ ಈ ಒಂದು ರಾಶಿಯವರಿಗೆ ಅಂತ ಹೇಳ್ಬೋದಾಗಿದೆ. ಇನ್ನು ವೀಕ್ಷಕರೇ, ಯಾವುದೇ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ನಾನು ಚಿಕ್ಕದಾದಂತಹ ಒಂದು ಪರಿಹಾರ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ, ಅವರು ಪ್ರತಿದಿನ 41 ಬಾರಿ ಓಂ ನಮೋ ನಾರಾಯಣ ನಮಃ ಎನ್ನುವಂತಹ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಇನ್ನೊಂದ್ಸಲ ಹೇಳ್ತಾನೆ, ಪ್ರತಿದಿನ ಅವರು 41 ಬಾರಿ ಓಂ ನಮೋ ನಾರಾಯಣಾಯ ನಮಃ ಎನ್ನುವಂತಹ ಒಂದು ಪದವನ್ನು, ಆ ಮಂತ್ರವನ್ನು ಅವರು ಜಪಿಸಬೇಕಾಗ್ತದೆ. ಖಂಡಿತ ವೀಕ್ಷಕರೇ, ಈ ರೀತಿಯಾಗಿ ಮಾಡಿಕೊಳ್ಳಿ, ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗ್ತದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದಗಳು.